ಫ್ರೆಂಡ್ಸ್, ನಮಗೆ ಸ್ವಲ್ಪ ನೆಲ್ಲಿಕಾಯಿ ಸಿಕ್ಕಿತ್ತು. ಚಾರ್ಮಾಡಿ ಘಾಟಿ ಸೈಡಿನಿಂದ ಬಂದಂತಹ ನೆಲ್ಲಿಕಾಯಿ ಒಳ್ಳೆದುಂಟು ನೋಡಿ, ಊರ ನೆಲ್ಲಿಕಾಯಿ. ಇನ್ನು ಕೂಡ ಚಿಕ್ಕ ನೆಲ್ಲಿಕಾಯಿ ಬರ್ತದೆ ಊರಿನಲ್ಲಿ ಆಗುವಂಥದ್ದು, ಅದಲ್ಲ ಇದು. ಇದು ಬೇರೆ ಸ್ವಲ್ಪ ಬೇರೆ ರೀತಿಯಲ್ಲಿರುವಂಥ ನೆಲ್ಲಿಕಾಯಿ. ಎಲ್ಲರಿಗೆ ಗೊತ್ತಿರುವ ರೀತಿಯಲ್ಲಿ ನೆಲ್ಲಿಕಾಯಿಯಲ್ಲಿ ಹಲವಾರು ಆರೋಗ್ಯಕರ ಅಂಶಗಳುಂಟು. ಹೊಟ್ಟೆ ನೋವಿನ ಸಮಸ್ಯೆ ಬಂದಾಗ, ಇಂಥದ್ದೆಲ್ಲ ಆಗುವಾಗ ಹಳ್ಳಿಯಲ್ಲಿ ನಮಗೆ ಈ ನೆಲ್ಲಿಕಾಯಿಯಿಂದ ಮದ್ದನ್ನು ಮಾಡಿ ಕೊಡ್ತಾರೆ. ನೆಲ್ಲಿ ಹಿಂಡಿ ಅಂತೇಳಿ ಎಲ್ಲ ನಮ್ಮೂರಲ್ಲಿ ಮಾಡುವಂಥ ಕ್ರಮ ಉಂಟು. ಹೊಟ್ಟೆ ನೋವು, ಲೂಸ್ ಮೋಷನ್ ಹೀಗಿರೋದೆಲ್ಲ ಆಗುವ ಸಮಯದಲ್ಲಿ ಇದರಿಂದ ಮದ್ದನ್ನು, ನೆಲ್ಲಿ ಹಿಂಡಿಯನ್ನು ಕರಡಿಸಿ ಮಜ್ಜಿಗೆಯಲ್ಲೆಲ್ಲ ಕರಡಿಸಿ ಕೊಡ್ತಾರೆ. ಹಾಗೆ ಇವತ್ತು ನಾನು ಇದರಿಂದ ಒಂದು ನೆಲ್ಲಿ ಚಟ್ಟು ಅಂತೇಳಿ, ಅಥವಾ ನೆಲ್ಲಿ ಹಿಂಡಿ, ನೆಲ್ಲಿ ಚಟ್ಟು ಎರಡು ರೀತಿಯಲ್ಲಿರೋ ಮಾಡಲಿಕ್ಕಾಗ್ತದೆ ಇದರಲ್ಲಿ. ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನಾನು ಇವತ್ತು ತೋರಿಸ್ತಾ ಇದ್ದೇನೆ. ಸಾಧಾರಣ ಒಂದು ವರ್ಷಕ್ಕಾಗುವಷ್ಟು ನಾವು ಪ್ರತಿ ವರ್ಷ ಕೂಡ ಮಾಡಿಡ್ತೇವೆ ನೆಲ್ಲಿ ಹಿಂಡಿಯನ್ನು. ಮೊದಲಿಗೆ ಇದನ್ನೆಲ್ಲ ತೊಳೆದುಕೊಳ್ಳುವ. ಎಲ್ಲ ತೆಗೆಯಕ್ಕೆ ಈಗ ಎನಿಗೆ ನೆಲ್ಲಿಕಾಯನ್ನೆಲ್ಲ ಸ್ವಲ್ಪ ಬಿಸಿಲಿನಲ್ಲಿ ಹರಡಿಕೊಳ್ಬೇಕು. ಯಾಕೆಂತ ಹೇಳಿದರೆ, ನಾವು ಒಣಗಿಸಿದರೆ ನಮಗೆ ಅದರ ಬೀಜ ಎಲ್ಲ ತೆಗಿಲಿಕ್ಕೆ ಸುಲಭ, ಇಲ್ಲ ಇದ್ರೆ ತುಂಬ ಕಷ್ಟ ಆಗ್ತದೆ ಬೀಜ ತೆಗಿಲಿ. ಈಗ ಹಸಿಯಲ್ಲಿ ಬೀಜ ಗಟ್ಟಿ, ಅದರ ಬೀಜ ಮತ್ತು ಹೊರಗಿನ ಇದೆಲ್ಲ ಗಟ್ಟಿಯಾಗಿರ್ತದೆ. ಸ್ವಲ್ಪ ಬಾಡಿದ ಕೂಡಲೇ ಬೀಜ ತೆಗಿಲಿಕ್ಕೆ ಸುಲಭದಲ್ಲಿ ಬರ್ತದೆ. ಹಾಗೆ ನಾನು ಇದನ್ನೀಗ ಬಿಸಿಲಿನಲ್ಲಿ ಹರಡಿಕೊಳ್ತಾ ಇದ್ದೆ. ಸರಿಯಾಗಿ ಒಂದು ದಿವಸ ಇಡೀ ಬಿಸಿಲು ತಾಗಲಿ ಇದಕ್ಕೆ, ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಕಳೆದು ಬಂದು ಹೀಗೆ ಮಾಡಿಕೊಂಡ್ರೆ ಆಯಿತು. ಫ್ರೆಂಡ್ಸ್, ಇದು ಒಂದು ಬಿಸಿಲಿನಲ್ಲಿ ಬಾಡಿದಂಥ ನೆಲ್ಲಿಕಾಯಿ ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತೇಳಿ. ಬಣ್ಣ ಎಲ್ಲ ಚೇಂಜ್ ಆಗಿದೆ, ಬಿಳಿಯಾಗಿದೆ. ಇನ್ನೀಗ ಇದನ್ನು ನಾವೆಂತ ಮಾಡಬೇಕು ಅಂತ ಹೇಳಿದರೆ, ಮೆಲ್ಲಗೆ ಗುದ್ದಿ ಅದರ ಬೀಜವನ್ನೆಲ್ಲ ಬಿಡಿಸಬೇಕು. ಹೀಗೆ ಮೆಲ್ಲಗೆ ಒಂದು ಎರಡು ಪೆಟ್ಟು ಕೊಟ್ಟಾಗ ಉಂಟಲ್ಲ, ಅದು ಓಪನ್ ಆಯಿತು. ಈ ರೀತಿಯಾಗಿ ಮಾಡೋದಲ್ಲ, ಹಸಿಯಾಗಿ ಮಾಡೋದು ಅಂತೇಳಿ ಆದರೆ ಕೂಡ ಮಾಡಿಕೊಳ್ಬೋದು. ಮಾತ್ರ ಅದು ಸ್ವಲ್ಪ ಕಷ್ಟ. ಯಾಕೆಂತ ಹೇಳಿದಂಟಲ್ಲ, ಈಗ ನಾವು ಗುದ್ದಿದ ರೀತಿಯಲ್ಲಿ ಹಸಿಯನ್ನು ಗುದ್ದುವಾಗ ಒಂದು ರಟ್ಟು ಅಂತ ಸಾಧ್ಯತೆ ಇರ್ತದೆ. ಅದೇ ರೀತಿಯಲ್ಲಿ ಅದರ ರಸ ಎಲ್ಲ ಒಟ್ಟು ರಟ್ಟುತ್ತದೆ, ಬಾಡಿಸಿ ಆಗುವಾಗ ರಟ್ಟುವುದಿಲ್ಲ. ಅದೇ ರೀತಿಯಲ್ಲಿ ಬೀಜ ಕೂಡ ಹುಡಿ ಆಗ್ತದೆ. ಈಗ ಈ ರೀತಿಯಾಗಿ ಒಣಗಿ ಸ್ವಲ್ಪ ಬಾಡಿಸಿ ಹೀಗೆ ಗುದ್ದುದಾದರೆ ಬೀಜ ಹುಡಿಯಾಗುವುದಿಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹುಡಿಯಾಗುವಂಥದ್ದು. ಹಾಗೆ ಇದೆಲ್ಲ ಸುಲಭ ಆಗ್ತದೆ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡುವಂಥದ್ದು. ನೆಲ್ಲಿಂಡಿಗೆ ನೆಲ್ಲಿಕಾಯನ್ನು ಗುದ್ದುವಾಗ ನಾವು ಕಬ್ಬಿಣವನ್ನೆಲ್ಲ ಉಪಯೋಗಿಸಬಾರ್ದು. ಗುದ್ದಲಿಗೆ ಕಬ್ಬಿಣದ ಹಿಡಿ ಆಗಿರ್ಬೋದು, ಪಿಚ್ಚೂರಿ ಆಗಿರ್ಬೋದು, ಅದನ್ನೆಲ್ಲ ಉಪಯೋಗಿಸುವ. ಕಲ್ಲಿನಲ್ಲೇ ಗುದ್ದಿದ್ದಷ್ಟು ಒಳ್ಳೇದು, ಇಲ್ಲದ್ರೆ ಕಪ್ಪಾಗ್ತದೆ, ಕೈಯು ಕಪ್ಪಾಗ್ತದೆ, ನೆಲ್ಲಿಕಾಯಿಯ ಚಗರ್ನಾಂಶ ಕೂಡ ಬಿಟ್ಟು ಜಾಸ್ತಿ ಆಗ್ತದೆ. ನೆಲ್ಲಿ ಹಿಂಡಿ ಕೂಡ ಒಳ್ಳೆಯದಾಗುವುದಿಲ್ಲ. ಈ ರೀತಿಯಾಗಿ ಸ್ವಲ್ಪ ಗುದ್ದಿಟ್ಟುಕೊಂಡಿದ್ದೇನೆ. ಇನ್ನೀಗ ಒಟ್ಟಿಗೆ ಅದರ ಬೀಜವನ್ನು ಮಾತ್ರ ಬೇರ್ಪಾಡು ಮಾಡೋದು. ನೆಲ್ಲಿಂಡಿಯನ್ನು ಹಳೆ ಕಾಲದಲ್ಲಿ ಯಾಕೆ ಮದ್ದು ಅಂತೇಳಿ ಉಪಯೋಗಿಸ್ತಿದ್ರು, ಮತ್ತು ಅದನ್ನು ಎಂಥಕ್ಕೆಲ್ಲ ಮಾಡ್ತಾರೆ, ಎಂಥಕ್ಕೆಲ್ಲ ಉಪಯೋಗಿಸ್ತಾರೆ ಅಂತೇಳಿ ನಾವು ಅಮ್ಮನಲ್ಲಿ ಕೇಳುವ. ಅಮ್ಮ, ಇದನ್ನು ಯಾಕೆಲ್ಲ ಉಪಯೋಗಿಸ್ತಾರೆ? ಇದು ನೆಲ್ಲಿಂಡಿಯನ್ನು ಲೂಸ್ ಮೋಷನ್ ಆಗುವಾಗ ಮಜ್ಜಿಗೆಯಲ್ಲಿ, ಮಂದ ಮಜ್ಜಿಗೆಯಲ್ಲಿ ಕದಡಿ ಕುಡಿಯುವುದು, ಆಗ ಟಪ್ಪ ನಿಲ್ತದೆ. ಮತ್ತು ತಂಬಳಿ ಮಾಡ್ತಾರೆ, ಮತ್ತು ಉರಿ ತೇಗೆಲ್ಲ ಬರುವಾಗ ಒಂದು ಚಿಟಿಕಿ ಬಾಯಿಗೆ ಹಾಕಿಕೊಂಡಿದ್ದರೆ ಅಲ್ಲಿಗೆ ನಿಲ್ತದೆ. ಸುಮಾರೆಲ್ಲ ನೆಲ್ಲಿಕಾಯಿಯ ಬೀಜ ತೆಗೆದಾಯಿತು. ಇನ್ನೀಗ ಈ ನೆಲ್ಲಿಕಾಯಿಯನ್ನೊಂದು ಭರಣಿಯಲ್ಲಿ ಹಾಕಿ ಇಡ್ಲಿಕ್ಕುಂಟು. ಒಳ್ಳೆ ಒಣಗಿರುವಂಥ ಭರಣಿ ಆಗಬೇಕು, ಚೆನ್ನಾಗಿ ತೊಳೆದು ಒಣಗಿಸಿ ಬಿಸಿಲಿನಲ್ಲಿ ಇಟ್ಟೆಲ್ಲ ಒಣಗಿಸಿ ಮಾಡಿದಂಥ ಭರಣಿ. ಭರಣಿಯಲ್ಲಿ ಫುಲ್ ಆಯಿತು ನೋಡಿ. ಈ ನೆಲ್ಲಿಕಾಯಿಯನ್ನು ಹೇಗೆ ಅಂತೇಳಿದರೆ, ಈ ಭರಣಿಯಲ್ಲಿ ಹಾಕಿಟ್ಟಿದ್ದನ್ನು ಮೆತ್ತಗಾಗಲಿಕ್ಕೆ ಇಡಬೇಕು. ಸಾಧಾರಣ ಒಂದು ವಾರ, ಎರಡು ವಾರ, 10-12 ದಿವಸದವರೆಗೆ ಇಟ್ಟಾಗುವಾಗ ಒಳ್ಳೆ ಮೆತ್ತಗಾಗ್ತದೆ. ಇದಕ್ಕೆ ಉಪ್ಪು ಹಾಗಿರೋದೆಲ್ಲ ಎಂತ ಹಾಕೋದು ಬೇಡ, ಆದರೆ ಮೇಲಿನ ಭಾಗದಿಂದ ಸ್ವಲ್ಪ ಉಪ್ಪನ್ನು ಹಾಕಿ ಇಟ್ಟರೆ ನಮಗೆ ಫಂಗಸ್ ಎಲ್ಲ ಬರೋದು ಆಗಿರೋದೆಲ್ಲ ತಡೀತದೆ. ಅದಕ್ಕೋಸ್ಕರ ಮೇಲಿನಿಂದ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಡ್ತೇನೆ ನಾನು. ತುಂಬ ಜನ ಇದ್ದಾರೆ ಉಪ್ಪೆಲ್ಲ ಏನು ಹಾಕದೆ ಇಡುವವರು ಕೂಡ ಇದ್ದಾರೆ. ಅದರಲ್ಲಿ ಇದರಲ್ಲಿ ನೀರಿನ ಪಸೆಲ್ಲ ಜಾಸ್ತಿ ಇಲ್ಲ, ಆದರೂ ಕೂಡ ಒಂದು ಸ್ವಲ್ಪ ಧೈರ್ಯಕ್ಕೋಸ್ಕರ ಹೀಗೆ ಹಾಕಿಡುವಂಥದ್ದು. ಇದು ಸರಿಯಾಗಿ ಮೆತ್ತಗಾಗಬೇಕು, ಮತ್ತು ಜಾಸ್ತಿ ಉಪ್ಪು ಹಾಕಿದರೆ ಬೇಗ ಮೆತ್ತಗಾಗುವುದಿಲ್ಲ, ತುಂಬ ಸಮಯ ಹಿಡಿತದೆ. ಅದಕ್ಕೋಸ್ಕರ ಜಾಸ್ತಿ ಉಪ್ಪು ಹಾಕ್ತಾ ಇಲ್ಲ, ಮೇಲಿನಿಂದ ಮಾತ್ರ ಉಪ್ಪು ಹಾಕ್ತಾ ಇರುವಂಥದ್ದು. ನಮಗೆ ಇದು ಮೆತ್ತಗ ಆದಮೇಲೆ ಎಂತ ಮಾಡಲಿಕ್ಕೆ ಉಂಟು ಅಂತ ಹೇಳಿದರೆ, ಕಡ್ದು ಇದನ್ನು ಪುನಃ ಒಣಗಿಸ್ಲಿಕ್ಕೆಲ್ಲ ಉಂಟು, ಅಂದರೆ ಒಂದು ಇದರಾಗೆಲ್ಲ ಮಾಡಲಿಕ್ಕೆ ಉಂಟು, ಒಂದು ಹಾಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಉಂಟು. ಅದಕ್ಕೋಸ್ಕರ ಈಗ ಮೇಲಿನಿಂದ ಮಾತ್ರ ಉಪ್ಪು ಹಾಕಿ ಮುಚ್ಚಿಡ್ತೇನೆ. ಈ ರೀತಿಯಾಗಿ ಒಂದು ಪ್ಲ್ಯಾಸ್ಟಿಕ್ಕನ್ನು ಮುಚ್ಚಿಟ್ಟು ಈಗ ಇದನ್ನು ಮುಚ್ಚಳ ಮುಚ್ಚಿ ಏರ್ಟೈಟ್ ಆಗಿ ಮುಚ್ಚಿಡುವಂಥದ್ದು, ಇಲ್ಲದ್ರೆ ಫಂಗಸ್ ಎಲ್ಲ ಬರ್ತದೆ. ನೆಲ್ಲಿ ಚಟ್ಟು ಮಾಡಲಿಕ್ಕೆ ಈ ನೆಲ್ಲಿಕಾಯನ್ನು ಇನ್ನೂ ಕೂಡ ಸ್ವಲ್ಪ ಒಣಗಿಸಬೇಕು. ಸ್ವಲ್ಪ ಪೆಟ್ಟಾದಂತಹ ನೆಲ್ಲಿಕಾಯಿ ಎಲ್ಲ ಉಂಟು, ಅದನ್ನು ಕೂಡ ನೆಲ್ಲಿ ಚಟ್ಟು ಮಾಡಲಿಕ್ಕೆ ಉಪಯೋಗಿಸ್ತೇನೆ.
ನೆಲ್ಲಿಕಾಯನ್ನು ಬರಣಿಯಲ್ಲಿ ಹಾಕಿಟ್ಟು ಸಾಧಾರಣ ಒಂದು ವಾರ ಆಯಿತು. ಈಗ ಒಳ್ಳೆ ಮೆತ್ತಗಾಗಿದೆ, ಇದೀಗ ಕಡಿಯುವ ಹಂತದಲ್ಲಿ ಉಂಟು. ಹಾಗೆ ನಾನು ಇನ್ನೀಗೆ ಇದನ್ನು ತೆಗೆದು ಹಳೆಯಲ್ಲಿ ಹಾಕಿಟ್ಟು ಕಡಿದುಕೊಳ್ತೇನೆ. ಬರಣಿಯಾಗೆ ಕೈ ಹಾಕಿ ತೆಗೆದು ಕಡಿಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನೋಡಿ ಒಳ್ಳೆ ಇದಾಗಿದೆ, ಮೆತ್ತಗಾಗಿ ಉಂಟು, ಒಳ್ಳೆ ಬಿಳಿ ಬಿಳಿ ಉಂಟು. ಈಗ ಇನ್ನೀಗ ಒಳ್ಳೆ ಒಣಗಿರುವಂತಹ ಕಲ್ಲಿನಲ್ಲಿ ಈ ನೆಲ್ಲಿಕಾಯಿಯನ್ನು ಹಾಕಿಕೊಂಡು ನೈಸಾಗಿ ಕಡಿದುಕೊಳ್ಳಿಕ್ಕೆ ಉಂಟು. ಒಳ್ಳೆ ದಪ್ಪಕ್ಕೆ ಕಡಿದುಕೊಳ್ಬೇಕು ರೊಟ್ಟಿ ಹಿಟ್ಟಿನ ರೀತಿಯಲ್ಲಿ. ನೆಲ್ಲಿಂಡಿ ಎಲ್ಲ ಸುಮಾರು ಸಮಯ ಉಳಿಯುವ ಕಾರಣ ಉಂಟಲ್ಲ, ನಾವು ಅದಕ್ಕೆ ನೀರಿನ ಮುಟ್ಟುವಂಥದ್ದು ವ್ಯವಸ್ಥೆ ಎಲ್ಲ ಹೇಗಿರೋದೆಲ್ಲ ಮಾಡಬಾರ್ದು. ಕೈಯಲ್ಲಿ ಆಗಲಿ ಕಡಿಯುವ ಕಲ್ಲಿನಲ್ಲಿ ಆಗಲಿ ಎಲ್ಲ ಕೂಡ ಒಳ್ಳೆ ಒಣಗಿದಾಗ ಇರಬೇಕು. ಎಲ್ಲ ಕಲ್ಲಿಗೆ ಕೂಡ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿಕೊಂಡು ಕಡಿದುಕೊಳ್ಳೋದು. ಕೊನೆಯಲ್ಲಿ ಎಲ್ಲ ಆದ ಮೇಲೆ ಸರಿಯಾಗಿ ಬೇರಿಸಿಕೊಂಡ್ರೆ ಸಾಕು. ಒಳ್ಳೆ ನೈಸಾಗಿ ಕಡ್ದಾಗಿದೆ, ಯಾವ ರೀತಿ ಆಗಿದೆ ನೋಡಿ, ಒಳ್ಳೆ ನೈಸಾಗಿ ಉಂಟು. ಇನ್ನೇಗೆ ದನ ತೆಗೆದು ಬಿಡ್ತೇನೆ. ಎಲ್ಲವನ್ನು ಕೂಡ ಇದೇ ರೀತಿಯಲ್ಲಿ ಕಡಿದು ತೆಗೆದುಕೊಳ್ಳೋದು. ನೆಲ್ಲಿಕಾಯನ್ನೆಲ್ಲ ಕಡ್ದಾಗಿದೆ, ಸರಿಯಾಗಿ ಬೆರೆಸಿಕೊಂಡ ಮೇಲೆ ಉಪ್ಪಲ್ಲಿ ಆದರೂ ಸಾಕಾಗಲಿಲ್ಲ ಅಂತೇಳಿ ಆದರೆ ಸ್ವಲ್ಪ ಹುಡಿ ಉಪ್ಪು ಹಾಕಿಕೊಂಡು ಬೆರೆಸಿಕೊಳ್ಬೋದು. ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ನಾವಿಲ್ಲಿ ಹಾಕುವಾಗ ಎಲ್ಲ ಬೆರೆಸಿ ಆಗುವಾಗ. ಇದೀಗ ನೆಲ್ಲಿ ಹಿಂಡಿಯ ಹಿಟ್ಟು ರೆಡಿ ಆಯಿತು. ಇನ್ನೀಗ ನಾವು ವಡೆಯ ರೀತಿಯಲ್ಲಿ ಮಾಡಿಕೊಂಡು ನಾವಿಲ್ಲೀಗ ಮುಂಡಿಯ ಎಲೆ ಎರಡು ತಕೊಂಡು ಬಂದಿದ್ದೇವೆ, ಇದರಲ್ಲಿ ಹಾಕಿಕೊಳ್ಳೋದು. ಮುಂಡಿ ಎಲೆಯಲ್ಲಿ ವಡೆ ತಟ್ಟಿದ ರೀತಿಯಲ್ಲಿ ತಟ್ಟಿಕೊಳ್ಳೋದು, ತುಂಬ ತೆಳು ಬೇಡ, ದಪ್ಪಕ್ಕೆ ಮಾಡಿಕೊಳ್ಳೋದು. ಮತ್ತು ಒಂದು ಎರಡು ಅಥವಾ ಮೂರು ದಿವಸ ಒಣಗಿಸಬೇಕಾಗ್ತದೆ. ಹಿಟ್ಟು ನಮಗೆ ಇದಕ್ಕಿಂತ ನೀರಾದರೆ ಉಂಟಲ್ಲ, ಮತ್ತು ಹೀಗೆ ಈ ರೀತಿಯಾಗಿ ಹಾಕಿಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ, ಯಾಕಿಂತ ನೀರಾಗಬಾರ್ದು. ನೆಲ್ಲಿಂಡಿ ಎಲ್ಲ ಹಾಕಿ ಆಯಿತು. ಇನ್ನೇಗೆ ಇದನ್ನೊಂದು ಮೂರು ದಿವಸದ ಬಿಸಿಲಿನಲ್ಲಿ ಒಣಗಿಸಬೇಕು. ಬಿಸಿಲಿಗೆ ಹೇಳಿವ ಅಂಗಳಕ್ಕೆ ಬಿಸಿಲು ಬರುವ ಹೊತ್ತಿನಲ್ಲಿ ಹಾಕಿ ಆದರೆ ಇಡೀ ದಿವಸದ ಬಿಸಿಲು ಸಿಗ್ತದೆ. ಈಗ ಮೂರು ದಿವಸ ಬಿಸಿಲಿನಲ್ಲಿ ಇಟ್ಟಾಗುವಾಗ ನಮಗೆ ನೆಲ್ಲಿ ಹಿಂಡಿ ರೆಡಿಯಾಗಿದೆ. ಈ ರೀತಿಯಾಗಿ ಆಗಿದೆ. ಇದು ಮತ್ತೆ ಸೆಂಡಗಿಯ ರೀತಿಯಲ್ಲಿ ಕರುಕುರು ಅಂತೇಳಿ ಒಣಗಲಿಕ್ಕಿಲ್ಲ, ಈ ರೀತಿಯಾಗಿ ಒಣಗುವಂಥದ್ದು ಇಷ್ಟಾದರೆ ಸಾಕು. ಇನ್ನೀಗ ಇದನ್ನೊಂದು ಬರಣಿಯಲ್ಲಿ ಅಥವಾ ಒಂದು ಆರಿಟೇಟ್ ಆಗಿರುವಂಥ ಪಾತ್ರದಲ್ಲಿ ಹಾಕಿಡುವಂಥದ್ದು ಕ್ರಮ. ಅದೇ ರೀತಿಯಲ್ಲಿ ನಾವಿಲ್ಲಿ ಕಾಣ್ಬೋದು ನೆಲ್ಲಿ ಚಟ್ಟು ಕೂಡ ರೆಡಿಯಾಗಿದೆ, ಒಳ್ಳೆ ಒಣಗಿದೆ ನೋಡಿ. ಇದನ್ನು ಕೂಡ ಒಂದು ಸಣ್ಣ ಡಬ್ಬದಲ್ಲಿ ಹಾಕಿಡ್ತೇನೆ. ನೆಲ್ಲಿಕಾಯಿಯನ್ನು ಉಂಟಲ್ಲ, ಸಂಸ್ಕೃತದಲ್ಲಿ ಧಾತ್ರಿ ಅಂತ ಹೇಳಿ ಹೇಳ್ತಾ ಇರುತ್ತೆ. ಧಾತ್ರಿ ಅಂತ ಹೇಳಿದರೆ ಕನ್ನಡದಲ್ಲಿ ಎಂತ ಅಂತ ಹೇಳಿದರೆ ಚೆನ್ನಾಗಿ ನೋಡಿಕೊಳ್ಳುವವಳು ಅಂತೇಳಿ ಅಮ್ಮನಿಗೆ ಈ ನೆಲ್ಲಿಕಾಯಿಯನ್ನು ಹೋಲಿಸ್ತಾರೆ. ನಮಗೆಲ್ಲರಿಗೂ ಕೂಡ ಗೊತ್ತುಂಟು ಈ ಆಯುರ್ವೇದದಲ್ಲಿ ನೆಲ್ಲಿಕಾಯಿಯ ಹಲವಾರು ಉಪಯೋಗಗಳಿದೆ. ತುಂಬ ಮದ್ದಿನ ರೀತಿಯಲ್ಲಿ ನಮಗೆ ಪೇಟೆಗಳಲ್ಲಿ ಆಯುರ್ವೇದದಲ್ಲಿ ಸಿಗ್ತಾ ಇದೆ. ನಮಗೆ ಅದರ ರಿಸಲ್ಟ್ಗಳು ಕೂಡ ತುಂಬ ಜನರಿಗೆ ಗೊತ್ತುಂಟು. ಹಾಗೆ ಈ ಅಡಿಗೆಯಲ್ಲಿ ಕೂಡ ನೆಲ್ಲಿಕಾಯಿಯಿಂದ ಹಲವಾರು ಬಳಕೆಯನ್ನು ನಾವು ಮಾಡ್ತೇವೆ. ಈ ನೆಲ್ಲಿಂಡಿಯನ್ನು ನಾವು ಈಗ ಮಾಡಿದ್ದೇವೆ, ಇದರಿಂದ ಹೊಟ್ಟೆ ನೋವಾಗುವಂಥ ಸಂದರ್ಭದಲ್ಲಿ ತಂಬುಳಿ ಆಗಿರ್ಬೋದು, ಗೊಜ್ಜೆ ಆಗಿರ್ಬೋದು, ಇದನ್ನೆಲ್ಲ ಮಾಡಿಕೊಂಡು ನಾವು ಸೇವಿಸುವಂಥ ಕ್ರಮ ಉಂಟು. ಹಳೆಯ ಕಾಲದಿಂದ ಅಜ್ಜಿಯಂದಿರೇ ನಮಗೆ ಇದನ್ನು ಮಾಡಿಕೊಡ್ತಾ ಇದ್ರು. ನೆಲ್ಲಿ ಹಿಂಡಿ ನಮ್ಮಲ್ಲಿ ರೆಡಿ ಉಂಟು ಅಂತೇಳಿ ಆದರೆ ಉಂಟಲ್ಲ, ತಂಬುಳಿ ಮಾಡಲಿಕ್ಕೆ ದೊಡ್ಡ ಕೆಲಸ ಅಂತಲ್ಲ, ಸಿಂಪಲ್ಲಾಗಿ ಮಾಡಿಕೊಳ್ಳಿಕ್ಕಾಗ್ತದೆ. ಒಂದು ಕಡ್ಡಿ ತೆಂಗಿನಕಾಯಿಗೆ ಇದರ ಅರ್ಧ ಪಲ್ಲೆಯಷ್ಟು ನೆಲ್ಲಿ ಹಿಂಡಿ ಸಾಕಾಗ್ತದೆ ನಮಗೆ ತಂಬುಳಿ ಮಾಡಲಿಕ್ಕೆ. ಅದಕ್ಕೆ ಮತ್ತೆ ಸ್ವಲ್ಪ ಕಾಳು ಮೆಣಸು, ರುಚಿಗೆ ಬೇಕಾದ ಉಪ್ಪು, ಮತ್ತು ಇದನ್ನು ತಂಬುಳಿ ಎಲ್ಲ ಕಡ್ದ ಮೇಲೆ ಲಾಸ್ಟಿಗೆ ಇದನ್ನು ಚೆನ್ನಾಗಿ ಕುದಿಸಿಕೊಂಡು ಒಂದು ಬೆಳ್ಳುಳ್ಳಿಯ ಒಗ್ಗರಣೆ ಮಾಡಿಕೊಂಡ್ರೆ ಸಾಕು. ನಮಗೆ ಎರಡು ದಿವಸದವರೆಗೆ ಇಟ್ಟುಕೊಂಡು ಇದನ್ನು ಊಟ ಮಾಡಿಕೊಳ್ಳಿಕ್ಕಾಗ್ತದೆ.
ನೆಲ್ಲಿಕಾಯಿಯಿಂದ ನಮಗೆ ಯಾವುದೆಲ್ಲ ಉಪಯೋಗವನ್ನು ಮಾಡಲಿಕ್ಕಾಗ್ತದೆ ಅದೆಲ್ಲವನ್ನು ಕೂಡ ಈ ನೆಲ್ಲಿ ಚಟ್ನಿಯಿಂದ ಮಾಡಲಿಕ್ಕಾಗ್ತದೆ. ಸಾಮಾನ್ಯವಾಗಿ ಇದು ಮದ್ದಿನ ವಿಷಯಕ್ಕೆ ಬೇಕಾಗಿಯೇ ಜಾಸ್ತಿಯಾಗಿ ಉಪಯೋಗವಾಗುವಂಥದ್ದು. ಎಂತೆಲ್ಲ ಅಂತ ಹೇಳಿದರೆ, ಈ ಪಿತ್ತ ಇರುವಂಥ ಸಂದರ್ಭದಲ್ಲಿ, ಕಣ್ಣಿನ ದೃಷ್ಟಿಯ ವಿಷಯದಲ್ಲಿ, ಅದೇ ರೀತಿಯಲ್ಲಿ ಲೂಸ್ ಮೋಷನು ಇಂತಹ ಸಂದರ್ಭದಲ್ಲೆಲ್ಲ ಇದನ್ನು ಉಪಯೋಗ ಮಾಡುವಂಥದ್ದು. ತಲೆಗೆ ಇದನ್ನು ಅರ್ದು ತಲೆಗೆ ಮದ್ದು ಅಂತೇಳಿ, ಪಿತ್ತ ಇರುವಂಥ ಸಂದರ್ಭದಲ್ಲಿ ಮದ್ದು ಅಂತೇಳಿ ಉಪಯೋಗ ಮಾಡ್ತಾರೆ. ಅದೇ ರೀತಿಯಲ್ಲಿ ಚಟ್ನಿ ಇತ್ಯಾದಿಗಳನ್ನು ಲೇಹ ತ್ರಿಫಲಾದಿ ಚೂರ್ಣ ಅಂತ ಹೇಳಿಕೊಂಡು ಮಾಡುವಂಥ ಇದಕ್ಕೆ ಈ ನೆಲ್ಲಿ ಚಟ್ಟನ್ನು ಉಪಯೋಗ ಮಾಡ್ತಾರೆ. ಸರಿಯಾಗಿ ಒಣಗಿರುವಂತಹ ಬರಣಿ ಅಥವಾ ಪಾತ್ರದಲ್ಲಿ ಹಾಕಿಟ್ಟರೆ ಎಷ್ಟು ವರ್ಷಕ್ಕೆ ಕೂಡ ಉಳಿತದೆ. ಇದು ಬೇಕಾಗುವಾಗ ತೆಗೆದು ಉಪಯೋಗ ಮಾಡ್ಬೋದು.